ಬೆಂಗಳೂರಿಗೆ ಕಠಿಣ ಕ್ರಮ ಅನಿವಾರ್ಯ ಅರ್ಧ ತಿಂಗಳು ಲಾಕ್ ಆಗೋದು ಬಹುತೇಕ ಪಕ್ಕಾ ಇದನ್ನ ಸ್ವತಃ ಸುಧಾಕರ್ ಅವರು ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಸೋಂಕು ಅಂತಕಂತದ್ದು ಸಮುದಾಯಕ್ಕೆ ಹಬ್ಬಿಬಿಟ್ಟಿದೆ ಹಾಗಾಗಿ ಕಠಿಣ ನಿರ್ಧಾರಗಳನ್ನು ತಗೊಳ್ಳೋದು ಅಗತ್ಯ ಇದೆ ಅಂತ ಸುಧಾಕರ್ ಅವರು ಹೇಳಿದ್ದಾರೆ ಅಧಿಕವಾಗಿ ಬಂದ್ರೆ ಖಂಡಿತವಾಗಿಯೂ ಕೂಡ ಸಮಸ್ಯೆ ಆಗ್ತದೆ ಸಮಸ್ಯೆ ಇಲ್ಲ ಅಂತ ನಾನು ಹೇಳಲಿಲ್ಲ ಆದರೆ ಆದಷ್ಟು ಕೂಡ ಬೆಂಗಳೂರಿನಲ್ಲಿ ವಿಶೇಷವಾಗಿ ಹೇಳಬೇಕು ಅನ್ನೋದಾದರೆ ಝೋನಲ್ ವಾರು ನಾವು ನೋಡಲ್ ಅಧಿಕಾರಿಗಳನ್ನು ಮಾಡಿದೀವಿ ಪ್ರತಿ ಆಸ್ಪತ್ರೆಗೆ ನೋಡಲ್ ಅಧಿಕಾರಿಗಳನ್ನು ಮಾಡಿದೀವಿ ಪ್ರತಿ ದಿವಸ ಸಾಮರ್ಥ್ಯವನ್ನು ಹೆಚ್ಚು ಮಾಡುವಂತ ಪ್ರತಿ ದಿವಸ ಕೂಡ ಪ್ರಯತ್ನ ಮಾಡ್ತಾ ಇದೀವಿ ಇದರ ಆಗಿಯೂ ಕೂಡ ನಮ್ಮ ಜನರ ಒಂದು ಕೆಲವು ನಡವಳಿಕೆಗಳು ಕೆಲವು ಕ್ರಮಗಳು ಬಿಗಿಯಾದಂತ ಕ್ರಮಗಳನ್ನು ಅನುಸರಿಸಿದಿದ್ರೆ ಈ ರೀತಿಯ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅದಾಗ್ಯೂ ಕೂಡ ಎಷ್ಟೇ ಜನ ಹೆಚ್ಚಾಗ್ತಾ ಇದ್ದರು ಸೋಂಕಿತರು ಹೆಚ್ಚಾಗ್ತಾ ಇದ್ದರು ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದೆ ಆದರೆ ಕೆಲವು ನೀವು ಹೇಳಿದಂಗೆ ಕೆಲವು ನ್ಯೂನ್ಯತೆಗಳು ಇದ್ದಾವೆ ನಾನು ಅದನ್ನು ಒಪ್ಕೊಳ್ತೀನಿ ಅದನ್ನು ಕೂಡ ಸರಿ ಮಾಡಲಿಕ್ಕೆ ನಮ್ಮ ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಜನರು ಸಹಕಾರ ಕೊಡಬೇಕು ಸರ್ ನೀವು ಅಧಿಕಾರಿಗಳನ್ನ ಹಾಕಿದಿರಿ ನೋಡಲ್ ಆಫೀಸರ್ಸ್ನ ಹಾಕಿದಿರಿ ಸಾಮರ್ಥ್ಯಗಳನ್ನ ಸಾಮರ್ಥ್ಯ ಹೆಚ್ಚು ಮಾಡ್ಕೊಳ್ಳೋ ಅಂತ ಪ್ರಯತ್ನ ಮಾಡ್ತಿದ್ದೀರಿ ಇಷ್ಟಾದಾಗ್ಯೂ ಕೂಡ ನೀವೇ ಹೇಳಿದ್ರಿ ಬಿಗಿ ಪರಿಸ್ಥಿತಿ ಬರ್ತಿರಲಿಲ್ಲ ಅಂತ ಇನ್ನಾದರೂ ಸರ್ ಇಟ್ಸ್ ಆಲ್ಸೋ ನಾಟ್ ಲೇಟ್ ಈಗಲಾದರೂ ಬೆಂಗಳೂರು ಲಾಕ್ಡೌನ್ ಬಗ್ಗೆ ಏನಾದರೂ ಆಲೋಚನೆ ಮಾಡ್ತೀರಿ ಯಾಕಂದ್ರೆ ನಿಮಗೆ ಗೊತ್ತಿಲ್ಲ ಕೆಲವು ಬಿಗಿಯಾದಂಥ ಕ್ರಮಗಳ ಅನಿವಾರ್ಯತೆ ಬೆಂಗಳೂರಿನಲ್ಲಿ ಇದೆ ಇದರ ಬಗ್ಗೆ ನಾನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾನು ಹೇಳ್ತೇನೆ ಇವತ್ತು ನಾನು ತಮಗೂ ಹೇಳ್ತಾ ಇದ್ದೀನಿ ಒಬ್ಬ ಆರೋಗ್ಯ ಸಚಿವನಾಗಿ ಹೇಳ್ತಾ ಇದ್ದೀನಿ ಬಿಗಿಯಾದಂಥ ಕ್ರಮ ತೆಗೆದುಕೊಳ್ಳದೇ ಇದ್ದರೆ ನಾವು ಇದನ್ನು ನಿಯಂತ್ರಣ ಮಾಡೋದು ಅಸಾಧ್ಯ ಸುಧಾಕರ್ ಅವರು ಯಾಕೋ ಸ್ವಲ್ಪ ಸಿಟ್ಟಲ್ಲಿ ಮಾತಾಡ್ದಂಗೆ ಕಾಣಿಸ್ತಾ ಇದೆ ಹೇಳ್ಬಿಟ್ಟು ಸೀದಾ ಹೋಗ್ತಾ ಇದ್ರು ಬೆಂಗಳೂರಿನಲ್ಲಿ ಕಠಿಣ ಕ್ರಮಗಳನ್ನು ತಗೊಳ್ಳೋದು ಅನಿವಾರ್ಯ ಇಲ್ಲ ಅಂತಂದರೆ ಬೆಂಗಳೂರನ್ನು ನಾವು ನಿಯಂತ್ರಣಕ್ಕೆ ತಗೊಳಕ್ಕಾಗಲ್ಲ ಸರ್ಕಾರ ಕೈ ಚೆಲ್ಲಿ ಕೂತು ಬಿಡಬೇಕಾಗುತ್ತೆ ಸೊ ಬೆಂಗಳೂರಿನಲ್ಲಿ ವಿಶೇಷ ಕ್ರಮದ ಅಗತ್ಯ ಇದೆ ಅಂತ ಹೇಳ್ತಾ ಇದ್ದಾರೆ ಕರೋನಾ ಸಮುದಾಯಕ್ಕೆ ಹಬ್ಬಿದೆ ಅವರೇ ಹೇಳ್ತಾ ಇರೋ ಪ್ರಕಾರ ಎಲ್ರಿಗೂ ಗೊತ್ತಿದೆ ಇದು ಬೆಂಗಳೂರಲ್ಲಿ ವಿಶೇಷ ಕ್ರಮದ ಅನಿವಾರ್ಯ ಉದ್ಭವ ಆಗಿದೆ ಅಂತ ಆರೋಗ್ಯ ಸಚಿವ ಸುಧಾಕರ್ ಹೇಳಿದ್ದಾರೆ ಅಥವಾ ಸುಧಾಕರ್ ಅವರು ಈಗಾಗಲೇ ಹೇಳಿ 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 ಟಫ್ ರೂಲ್ಸ್ ತರಣ ಅಂತ ಸರ್ಕಾರ ತರದೇನೆ ಆ ಒಂದು ಬೇಸರದಲ್ಲಿ ಏನಾದರೂ ಮಾತಾಡಿದ್ರ ಅಂತ ನಂಗೆ ಗೊತ್ತಿಲ್ಲ ಚೆನ್ನಾಗಿದೆ ನಾನು ಈಗಾಗಲೇ ಸಂಬಂಧಪಟ್ಟಂಥ ವೈದ್ಯರ ಜೊತೆ ಮಾತಾಡಿದ್ದೀನಿ ಇವತ್ತು ಖುದ್ದು ಆಸ್ಪತ್ರೆಗೆ ಭೇಟಿ ನೀಡ್ತಾ ಇದ್ದೀನಿ ಯಾಕೆಂದರೆ ಇಲ್ಲಿನ ವಸ್ತುಸ್ಥಿತಿಗಳು ಕೂಡ ಅವರ ಗಮನಕ್ಕೆ ಮತ್ತು ಅವರ ಆರೋಗ್ಯವನ್ನು ವಿಚಾರಿಸಲಿಕ್ಕೆ ಕೂಡ ಹೋಗುವಂಥ ಕೆಲಸ ಮಾಡೋದ್ರ ಜೊತೆಗೆ ಎಲ್ಲ ವಿವರಗಳನ್ನು ಕೂಡ ರಾಜ್ಯದಲ್ಲಿ ವಿಶೇಷವಾಗಿ ಕೋವಿಡ್ನ ಸ್ಥಿತಿಗತಿಗಳ ಬಗ್ಗೆ ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ದೀವಿ ನೆನ್ನೆ ಎಲ್ಲದರ ಬಗ್ಗೆ ಕೂಡ ಅವರಿಗೆ ಮಾಹಿತಿಯನ್ನು ಒದಗಿಸಲಿಕ್ಕೆ ಇವತ್ತು ಹೋಗ್ತಾ ಇದ್ದೀವಿ ಬಿಗಿ ಕ್ರಮದ ಬಗ್ಗೆ ಚರ್ಚೆ ಮಾಡ್ತೇನೆ ಸಲಹೆಗಳನ್ನು ತೆಗೆದುಕೊಳ್ತೇನೆ ಮತ್ತು ಕೆಲವು ಏನು ತಾಂತ್ರಿಕ ಸಲಹಾ ಸಮಿತಿಯವರು ನಮಗೆ ಕೆಲವು ವರದಿಗಳನ್ನು ಕೊಟ್ಟಿದ್ದರು ಆ ನೆಲೆಗಟ್ಟಿನಲ್ಲಿ ಕೆಲವು ವಿಷಯಗಳ ಬಗ್ಗೆ ಅವರಿಗೆ ಪ್ರಸ್ತಾವನೆ ಮಾಡ್ತೇನೆ ನಿನ್ನೆ ಮಾನ್ಯ ರಾಜ್ಯಪಾಲರು ಕೂಡ ಸಂಜೆ ಭೇಟಿ ಮಾಡಿದ್ದೆ 4:30 ಅವ್ರ ಜೊತೆ ಕೂಡ ಚರ್ಚೆ ಮಾಡಿದ್ದೀವಿ ಅವರು ಕೂಡ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ ಅದರ ಬಗ್ಗೆ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀವಿ ಅವಶ್ಯಕತೆ ಇದೆ ಬೆಂಗಳೂರಿಗೆ ವಿಶೇಷವಾಗಿ ಕೆಲವು ಬಿಗಿಯಾದಂಥ ಕ್ರಮಗಳು ಮತ್ತಷ್ಟು ಬಿಗಿಯಾದಂಥ ಕ್ರಮಗಳನ್ನು ತೆಗೆದುಕೊಳ್ಳುವಂತಹ ಅನಿವಾರ್ಯತೆ ಅವಶ್ಯಕತೆ ಇದೆ ಅಂತ ನಾನಂತೂ ಸ್ಪಷ್ಟವಾಗಿ ಅಭಿಪ್ರಾಯವನ್ನು ಪಡ್ತೇನೆ ಅದನ್ನೇ ಮಾನ್ಯ ಚರ್ಚೆ ಮಾಡ್ತೇನೆ ಈಗಾಗಲೇ ಸಮುದಾಯಕ್ಕೆ ಹರಡಿದೆ ಅಂತೇಳಿ ಕೇಂದ್ರ ಸರ್ಕಾರನೇ ಹೇಳಿದೆ ಹಾಗಾಗಿ ಇಡೀ ದೇಶದಲ್ಲಿ ಸಮುದಾಯದಲ್ಲಿ ಹರಡಿದೆ ಅನ್ನುವಂತಹ ವಿಚಾರವನ್ನು ಅವರು ತಿಳಿಸಿದ್ದಾರೆ ನಮ್ಮ ಗಮನಕ್ಕೂ ಬಂದಿದೆ ದಿನೇ ದಿನೇ ಪಾಸಿಟಿವಿಟಿ ಏರ್ತಾ ಇರುವಾಗ ಗೊತ್ತಾಗ್ತದೆ ಖಂಡಿತವಾಗಿಯೂ ಕೂಡ ಸಮುದಾಯದಲ್ಲಿ ಹರಡಿದೆ ಇಲ್ಲ ಇದು ನೋಡಿ ದಯವಿಟ್ಟು ಇಲ್ಲ ಕೇಳಿ ಒಂದು ನಿಮಿಷ ಮಾಧ್ಯಮ ಸ್ನೇಹಿತರು ದಯವಿಟ್ಟು ನಿಮಗೇನಾದರೂ ಅನುಮಾನಗಳಿದ್ರೆ ಕೇಳಿ ವಸ್ತುಸ್ಥಿತಿಯನ್ನು ತಿಳ್ಕೊಳ್ಳಿ ಖಾಸಗಿ ಕೆಲವು ನರ್ಸಿಂಗ್ ಹೋಮಲ್ಲಿ ಒಂದೋ ಎರಡೋ ಅವರು ಒಡಂಬಡಿಕೆ ಮಾಡ್ಕೊಂಡಿದ್ದಂಥ ಸರಬರಾಜುದಾರರ ಹತ್ರ 6 ತಿಂಗಳು ಅವರಿಗೆ ಕೊಡಬೇಕಾಗಿರ್ತಕ್ಕಂಥ ಹಣವನ್ನು ಪಾವತಿ ಮಾಡಿದಿರ ಅವರಿಗೆ
ಕಡಿಮೆ ಆದರೆ ರಾಜ್ಯದಲ್ಲಿ ಆಕ್ಸಿಜನ್ ಇಲ್ಲ ಅಂತ ಹೇಳೋದು ಎಷ್ಟಕ್ಕೆ ಸರಿ ಅಂತ ನೀವು ವಿಚಾರ ಮಾಡಿ ಅಲ್ಲ ದಯವಿಟ್ಟು ಅಲ್ಲ ಇಲ್ಲ ಯಾವುದೋ ಒಂದು ಎರಡು ಮೂರು ನರ್ಸಿಂಗ್ ಹೋಮ್ ಅವರು ಆರು ತಿಂಗಳಿಂದ ಸರ್ವರಾಜ್ ಮಾಡಿರುವಂತ ಕೃತಕ ಆಕ್ಸಿಜನ್ ಗೆ ಹಣ ಕೊಡ್ತೀರಾ ಪಾವತಿ ಮಾಡ್ತೀರಾ ಇವತ್ತು ಇಲ್ಲ ಅಂತಂದ್ರೆ ಅದರೂ ಕೂಡ ನಾವು ಇದೇ ಕಳೆದ ವರ್ಷ ಕೂಡ ಇದೇ ಆಗಿತ್ತು ಇದು ಪುನರಾವರ್ತನೆ ಆಗಿದೆ ನಾನು ಈಗಾಗಲೇ ಫಾನಾ ಅಧ್ಯಕ್ಷರನ್ನ ಫಾನಾ ಸಂಘ ಸಂಸ್ಥೆ ಏನವರು ಪದಾಧಿಕಾರಿಗಳಿದ್ದಾರೆ ಅವ್ರ ಜೊತೆ ಬಹಳ ನಿನ್ನೆ ಮಾತಾಡಿದ್ದೀನಿ ಯಾವುದಾದ್ರೂ ಆ ರೀತಿಯಲ್ಲಿ ಅವರು ಪಾವತಿ ಮಾಡದಿರೋ ಇರುವಂಥದ್ದು ಕೂಡ ಇವತ್ತು ನಮಗೆ ಅವಶ್ಯಕತೆ ಇರೋದ್ರಿಂದ ನಾವೇ ಅದನ್ನು ಕೂಡ ಯಾವ ರೀತಿ ಅದನ್ನು ಸರಿ ಮಾಡಬೇಕು ಅದನ್ನೆಲ್ಲ ಕೂಡ ಮಾಡ್ತಾ ಇದ್ದೀವಿ ಯಾರಿಗೆ ಕಡಿಮೆ ಇತ್ತು ನಿನ್ನೆನೇ ನಮ್ಮ ಸರ್ಕಾರದ ವ್ಯವಸ್ಥೆಗಳಲ್ಲಿದ್ದಂಥ ಅಧಿಕವಾಗಿದ್ದಂಥ ಜಂಬೂ ಸಿಲಿಂಡರ್ಗಳನ್ನು ಕೂಡ ಅಲ್ಲಿ ಕಳಿಸಿ ನಾವೇ ಮ್ಯಾನೇಜ್ ಮಾಡ್ತಾ ಇದ್ದೀವಿ ಮತ್ತು ಕೆಲವು ಪೇಪರಲ್ಲಿ ನೋಡಿದೆ ನಾನು ಇರೋದು 100 ಮೆಟ್ರಿಕ್ ಟನ್ ಆಕ್ಸಿಜನ್ ಅಂತ ಯಾಕೆ ಈ ರೀತಿಯಲ್ಲಿ ತಪ್ಪು ಮಾಹಿತಿಯನ್ನು ಕೊಡ್ತೀರಿ ಮೊದಲು ಕರ್ನಾಟಕ ರಾಜ್ಯ ಸರ್ಕಾರ ಕಳೆದ ವರ್ಷದಿಂದ ಎಷ್ಟು ಉತ್ಪಾದನಾ ಶಕ್ತಿಯನ್ನು ಹೆಚ್ಚು ಮಾಡ್ಕೊಂಡಿದ್ದೀವಿ ಅಂತಾದರೂ ಕೇಳ್ತೀರಾ ಕೇಳೋದಿಲ್ಲ